ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಆನಂದ ಸ್ವಾಗತ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಅನಂತರದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡಿಕೊಳ್ಳಿ. ನಮ್ಮಿಂದ ಪ್ರಸಾರವಾಗುವ ಎಲ್ಲ ಜ್ಯೋತಿಷ ಹಾಗೂ ಧಾರ್ಮಿಕ ವಿಚಾರವನ್ನು ಮುಂಚಿತವಾಗಿ ತಿಳಿದುಕೊಳ್ಳಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಿರಂತರ ಅತ್ಯಗತ್ಯ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕುಂಭ ರಾಶಿಯ ಒಂದು ವಾರ ಭವಿಷ್ಯವನ್ನು ನೋಡೋಣ. ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 1ರವರೆಗೆ ಕುಂಭರಾಶಿಯ ವಾರ ಭವಿಷ್ಯ. ವಾರದ ಆರಂಭದ ದಿನ 25ನೇ ತಾರೀಕು ಭಾನುವಾರ ನಿಮಗೆ ಸಾಮಾನ್ಯ ಫಲದ ದಿನ ಆಗಿದೆ. ಕುಂಭರಾಶಿಯರಿಗೆ 25ನೇ ತಾರೀಕು ಭಾನುವಾರ ಸಾಮಾನ್ಯ ದಿನವೆಂದು ಪರಿಗಣಿಸಲ್ಪಡುತ್ತದೆ. ಹೆಚ್ಚಾಗಿ ವಿಶೇಷ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂತಿಲ್ಲ. ಆ ದಿನ ಸ್ವಲ್ಪ ಮನೆಯಲ್ಲಿ ನೆಮ್ಮದಿ ಕಡಿಮೆ ಇರುವಂಥದ್ದು, ಕಲಹಗಳು ಬರುವಂಥದ್ದು, ವಿಶೇಷವಾಗಿ ನಿಮಗಿಂತ ಕಿರಿಯರಿಲ್ಲ ಅಥವಾ ನಿಮ್ಮ ಮಕ್ಕಳಿದ್ದರೆ ಆ ಮಕ್ಕಳಿದ್ದ ಏನಾದರೂ ಅಹಿತಕರ ಘಟನೆ ಜಾರಿ ಅದೇ ನಿಮಗೆ ದಿನವೆಳಿ ಕಾಡುವಂಥ ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ಆ ಬಗ್ಗೆ ಮಕ್ಕಳ ವಿಚಾರವಾಗಿ ಸ್ವಲ್ಪ ಕಾಳಜಿಯನ್ನು ವಹಿಸಿಕೊಳ್ಳಿ. ಯಾವುದೇ ಅಹಿತಕರ ಘಟನೆಗೆ ಅಥವಾ ಕಲಹಗಳಿಗೆ ಆಸ್ಪದ ಕೊಡಬೇಡಿ. ಆ ದಿನ ಸ್ವಲ್ಪ ನೆಮ್ಮದಿ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಗೃಹಿಣಿಯರಿಗೆ, ಕುಂಭರಾಶಿ ಗೃಹಿಣಿಯರಿಗೆ ಮತ್ತು ಯಾರ್ಯಾರು ಬೇರೆ ಬೇರೆ ವೃತ್ತಿಯಲ್ಲಿ ತೊಡಗಿರ್ತಾರೋ ವೃತ್ತಿಗಳಿಗೆ, ಉದ್ಯಮರಿಗೆ, ನಿಮಗೆ ಒಂದು ನಿಮ್ಮ ವೃತ್ತಿ ಸ್ಥಳದಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಕಲಹಗಳು ಬರುತ್ತೆ. ವಿಶೇಷವಾಗಿ ನಿಮಗಿಂತ ಕಿರಿಯರು ಅದು ನಿಮಗಿಂತ ಜೂನಿಯರ್ಸ್ ಇದ್ದರೆ ಆ ಜೂನಿಯರ್ಸಿಂದ ಅದು ಕೆಲಸದ ಜಾಗದಲ್ಲಿ ಇರ್ಬೋದು, ಮನೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ಅವರಿಂದ ಅವಮಾನಕರ ಘಟನೆ ಆಗುವಂಥದ್ದು, ಕಲಹಗಳು ಭಿನ್ನ ಕಾರಣ ಬರುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಆ ದಿನ ಸ್ವಲ್ಪ ಕೆಲವೊಬ್ಬರಿಗೆ ತಲೆನೋವು, ತಲೆಗೆ ಸಂಬಂಧಪಟ್ಟ ತೊಂದರೆಗಳು, ತಲೆನೋವು, ಕಣ್ಣು ಅಥವಾ ಕಿವಿ ಮೂಗು ಇಂಥ ತಲೆಗೆ ಅವಯವಗಳು ಅಂತ ಹೇಳ್ತೀವಲ್ಲ, ENT, ಆ ENTಗೆ ಸಂಬಂಧಪಟ್ಟ ಯಾವುದೋ ನೋವುಗಳು ಆ ದಿನ ಕೆಲವೊಬ್ಬರಿಗೆ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ. ಅಂಥ ಜನರ ತೊಂದರೆಗಳು ಮುಂದಿನದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ನೀವು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ಸಿಟ್ಟಿನ ಕೈಗೆ ನೀವು ಬುದ್ಧಿಯನ್ನು ಕೊಡಬೇಡಿ. ಆ ಸಿಟ್ಟಿನಿಂದ ನಿಮಗೆ ಇನ್ನಷ್ಟು ಮತ್ತು ಮಾನಸಿಕವಾದ ಆಘಾತ ಆಗುತ್ತೆ, ಅದು ದಿನವಿಡಿ ನಿಮ್ಮನ್ನು ಕೊರೆಯುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಭಾನುವಾರದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು 26ನೇ ತಾರೀಕು ಸೋಮವಾರ, ಸೋಮವಾರದಂದು ನಿಮಗೆ ಸಾಮಾನ್ಯ ದಿನ, ಹೆಚ್ಚಿನ ಏನು ಶುಭ ಫಲಗಳ ನಿರೀಕ್ಷೆ ಇರೋದಿಲ್ಲ. ಆ ದಿನವೂ ಕೆಲವೊಂದು ನಿಮಗೆ ಅಡೆತಡೆಗಳು ಉಂಟಾಗ್ಬೋದು, ವಿಘ್ನಗಳು ಉಂಟಾಗ್ಬೋದು, ಪ್ರಯಾಣದಲ್ಲಿ ತೊಂದರೆ ಆಗುವಂಥದ್ದು, ಬೇರೆಯವರಿಂದ ಏನಾದರೂ ಕಿರುಕುಳಗಳು, ಅದು ನಿಮ್ಮ ನೆರೆಹೊರೆಯನೋ ಅಥವಾ ನಿಮ್ಮ ಬಂಧುಗಳು ಅಥವಾ ನಿಮ್ಮ ಒಂದು ಸಂಬಂಧಿಕರು ಅವರಿಂದ ಏನಾದರೂ ಒಂದು ಕಿರುಕುಳದಂಥ ಒಂದು ವಾತಾವರಣ ನಿಮಗೆ ಸೃಷ್ಟಿಯಾಗುವಂಥದ್ದು, ಅವರ ಮೇಲೆ ವ್ರತ ಆರೋಪಗಳು ಮಾಡುವಂಥದ್ದು ಅಥವಾ ಹಳೆ ಯಾವುದೇ ವಿಚಾರಗಳನ್ನು ಕೆದಕಿ ನಿಮಗೆ ಗೊಂದಲಕ್ಕೆ ಈಡು ಮಾಡುವಂಥದ್ದು, ಇವೆಲ್ಲ ಸಾಧ್ಯತೆಗಳು, ವಾದ ವಿವಾದಗಳ ಸಾಧ್ಯತೆ, ಕಲಹಗಳ ಸಾಧ್ಯತೆ ಸೋಮವಾರದಿಂದ ಸೇರುತ್ತೆ. ಅಲ್ಲದೆ ಯಾವುದೋ ಈ ಕೋರ್ಟ್ ಕಚೇರಿ ಕೆಲಸಗಳಿಂದ ಸ್ವಲ್ಪ ಮುಂದಕ್ಕೆ ಹೋಗುವಂಥದ್ದು, ವಿಳಂಬಗಳಾಗುವಂಥದ್ದು, ಅದರಲ್ಲಿ ಅಡೆತಡೆಗಳು ಬರುವಂಥದ್ದು ಅಥವಾ ಅದರಲ್ಲಿ ನಿಮಗೆ ಪೂರಕವಾದ ಒಂದು ವಾದಗಳು ಇವುಗಳು ಅಥವಾ ನಿಮಗೆ ಸನ್ನಿವೇಶಗಳು ನಿಮಗೆ ಪೂರಕವಾಗಿ ಹಿಂದೆ ಹೋಗುವಂಥದ್ದು, ಇವೆಲ್ಲ ಸಾಧ್ಯತೆ ನಿಮಗೆ ಸೋಮವಾರದಂದು ಇರುತ್ತೆ. ಇನ್ನು 22ನೇ ತಾರೀಕು ಮಂಗಳವಾರ, ಮಂಗಳವಾರವೂ ಸಹ ನಿಮಗೆ ಹೆಚ್ಚಿನ ಶುಭ ಫಲಗಳೆಲ್ಲ ಕಂಡುಬರೋದಿಲ್ಲ, ಎಲ್ಲ ನಾರ್ಮಲ್ಲಾಗಿ ಇರುತ್ತೆ. ಇನ್ನು ಮಂಗಳವಾರದಲ್ಲಿ ವಿಶೇಷವಾಗಿ ಯಾರ್ಯಾರು ಈ ಉದ್ಯಮಿಗಳಿದ್ದರೆ, ಹೋಟೆಲ್ ಉದ್ಯಮ, ಕೃಷಿಕರು, ರೈತರು ಅಥವಾ ಆಹಾರ ಸಂಬಂಧ ಯಾವುದೇ ಉದ್ಯಮಗಳು ಇದ್ದರೆ, ಆಹಾರ ಸಂಬಂಧಿತ ಯಾವುದೇ ಉತ್ಪನ್ನಗಳ ಉದ್ಯಮಗಳು, ವ್ಯಾಪಾರಿಗಳಿದ್ದರೆ ನಿಮಗೆ ಸ್ವಲ್ಪ ಅದನ್ನು ಕಷ್ಟ ನಷ್ಟಗಳ ಸಾಧ್ಯತೆ ಅಥವಾ ಬೇಡಿಕೆಗಳು ಕುಸಿತ ಆಗುವಂಥದ್ದು, ಉತ್ಪನ್ನಗಳು ನಷ್ಟ ಹಾಳಾಗುವಂಥದ್ದು ಅಥವಾ ಈ ಕಾರ್ಮಿಕರ ನೌಕರರ ಅಸಹಕಾರದಿಂದ ನಿಮಗೆ ಅದನ್ನು ನಷ್ಟಗಳಾಗುವಂಥದ್ದು ಅಥವಾ ಯಾರೋ ಒಂದು ಮೋಸ ವಂಚನೆ ನಿಮಗೆ ಮಾಡುವಂಥದ್ದು ಸಾಧ್ಯತೆ ಈ ದಿನ ವ್ಯಾಪಾರ ಉದ್ಯಮಿಗಳು ಕುಂಭರಾಶಿಯರಿಗೆ ಇರುತ್ತೆ. ಹಾಗಾಗಿ ಮಂಗಳವಾರ 27ರಂದು ಸ್ವಲ್ಪ ಈ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಇನ್ನುಳಿದಂತೆ ವಿದ್ಯಾರ್ಥಿಗಳಿಗೆ, ಗೃಹಿಣಿಯರಿಗೆ ಅಂಥದ್ದೇನು ತೊಂದರೆಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ 22ನೇ ತಾರೀಕು ಪೂರಕವಾಗಿದೆ. ಗೃಹಿಣಿಯರಿಗೂ ಮಹಿಳೆಯರಿಗೆ ಏನಂತಾರೆ ಪೂರಕವಾಗಿದೆ. ವಿಶೇಷವಾಗಿ ವ್ಯಾಪಾರ ಉದ್ಯಮ, ಸ್ವಂತ ಉದ್ಯಮ, ಕೃಷಿಕರಿಗೆ ಆದರೆ ಸ್ವಲ್ಪ ಸವಾಲುಗಳು, ಸಂಕಷ್ಟಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಸೂಕ್ತ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮಂಗಳವಾರ. ಆ ಬಳಿಕ 28 ಬುಧವಾರ, ಬುಧವಾರ ನಿಮಗೆ ಹೆಚ್ಚಿನ ಅಂತೂ ಶುಭ ಫಲಗಳು ಅಂತೇನು ಕಂಡುಬರೋದಿಲ್ಲ. ಖರ್ಚುಗಳು ವಿಪರೀತ ಆಗ್ಬೋದು ಅಥವಾ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು. ವಾಹನಗಳಿಂದ ಅಥವಾ ಉಪಕರಣಗಳೇನಾದರೂ ಕೆಟ್ಟು ಹೋಗುವಂಥದ್ದು, ಅದಕ್ಕೆ ರಿಪೇರಿ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು. ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ಈಗಾಗಲೇ ಇರುವಂಥ ಅನಾರೋಗ್ಯ, BPನೋ, ಶುಗರೋ ಅಥವಾ ಅಸ್ತಮನೋ ಅಥವಾ ಆರ್ಥರೈಟಿಸ್, ಜಾಯಿಂಟ್ ಪೇನೋ, ಯಾವುದೋ ಬ್ಯಾಕ್ ಪೇನ್, ಇದನ್ನು ಸ್ವಲ್ಪ ಹೆಚ್ಚಾಗುವಂಥದ್ದು, ಅದಕ್ಕಾಗಿ ಚಿಕಿತ್ಸೆಗಾಗಿ ಸ್ವಲ್ಪ ಹಣ ಖರ್ಚಾಗುವಂಥದ್ದು, ಔಷಧೋಪಚಾರ ಅಥವಾ ತಪಾಸಣೆ, ಚೆಕಪ್ ಮಾಡಲಿಕ್ಕೆ, ಇವೆಲ್ಲ ಸ್ವಲ್ಪ ಅನಪೇಕ್ಷಿತ ಖರ್ಚುಗಳಂತ ಹೇಳ್ತೀವಿ, ಅಂಥ ಅನಪೇಕ್ಷಿತ ಖರ್ಚುಗಳು ಅದನ್ನು ಹೆಚ್ಚಾಗುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಎಲ್ಲ ಕಾಳಜಿಯನ್ನು ವಹಿಸಿ. ಹಾಗಾಗಿ ಇಲ್ಲದೆ ನಿಮಗೆ ಇನ್ನಿತರ ಯಾವುದಾದ್ರೂ ಹಣಕಾಸಿನ ವಿಚಾರ ಸಹ ಬೇರೆ ರೀತಿಯಲ್ಲಿ ಸಹ ನಷ್ಟ ಆಗ್ಬೋದು, ಅದರ ಆನ್ಲೈನ್ ಆಫ್ಲೈನ್ ವಂಚನೆಗಳು ಸಾಧ್ಯತೆ ಇರುತ್ತೆ. ಹಾಗೆ 28 ಬುಧವಾರ ಹಣಕಾಸಿನ ವಿಚಾರ ಮತ್ತು ಆರೋಗ್ಯದ ವಿಚಾರ ಕುಂಭರಾಶಿಯವರು ಎಚ್ಚರ ವಹಿಸಬೇಕು. ಆ ಬಳಿಕ 29 ಗುರುವಾರ, ಗುರುವಾರ ಸಾಮಾನ್ಯ ಫಲ ದಿನ ಆಗಿದೆ. ಇದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಗೃಹಿಣಿಯರಿಗೆ ಎಲ್ಲ ಒಳ್ಳೆಯದಿದೆ. ಇನ್ನು ಯಾರು ಈ ನೌಕರರಾಗಿರ್ತಾರೆ ಅಂದರೆ ಯಾರು ಎಂಪ್ಲಾಯೀಸ್ ಇರ್ತಾರೆ, ಯಾರ್ಯಾರು ಎಂಪ್ಲಾಯೀಸ್ನ ಬೇರೆಯವರ ಕೈಗಳಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗಳಿಗೆ ಇದನ್ನು ಸ್ವಲ್ಪ ಸವಾಲು, ಸಂಕಷ್ಟಗಳು ಜಾಸ್ತಿ ಆಗಿರುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ನೀವು ಕಿರುಕುಳ, ಮೇಲಧಿಕಾರಿಯಿಂದ ಅವಮಾನ, ಅದು ನಿಮ್ಮ ಯಾವುದೇ
ಯಾವುದೇ ಒಂದು ವಿಚಾರವಾಗಿ ಅದನ್ನು ನಾವು ಚಾರ್ಜಿಂಗ್ ಮಾಡುವಂಥದ್ದು, ಅದು ಕೆಲವೊಬ್ಬರಿಗೆ ಸಸ್ಪೆನ್ಷನು ಇತ್ಯಾದಿ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಸಹಿತ 29ರಂದು ಈ ಕುಂಭರಾಶಿಯ ನೌಕರ ವರ್ಗದವರಿಗೆ ಇರುತ್ತೆ. ಹಾಗಾಗಿ ಈ ವಿಚಾರವಾಗಿ ಯಾವುದೇ ಉದ್ಯಮ ಇರ್ಬೋದು, ಯಾವುದೇ ಒಂದು ಕೈಗಾರಿಕೆ ಫ್ಯಾಕ್ಟ್ರಿ ಆಫೀಸ್ ಅಥವಾ ಸ್ಕೂಲ್ ಕಾಲೇಜ್ ಇರ್ಬೋದು, ಅಲ್ಲಿ ನೌಕರಿ ಮಾಡುವವರಿಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಅಥವಾ ನಿಮಗಿಂತ ಯಾರು ಸೀನಿಯರ್ ಇದ್ದ ಅವರಿಂದ ನಿಮಗೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ 29ರಂದು ಕುಂಭರಾಶಿಯ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಇನ್ನು ಆ ಬಳಿಕ ಶುಕ್ರವಾರ 30 30 ಶುಕ್ರವಾರ ನಿಮಗೆ ಶುಭ ದಿನ ಆಗಿದೆ. ಆ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ, ನೆಮ್ಮದಿಯ ವಾತಾವರಣ, ಮನೆಯಲ್ಲಿ ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣ ಇರುತ್ತೆ. ಜೊತೆಗೆ ಯಾವುದು ವಿಶೇಷವಾದ ವಸ್ತ್ರ ಆಭರಣ ಖರೀದಿ ಗೃಹಿಣಿಯರು ನೆಮ್ಮದಿಯಾಗಿರ್ತಾರೆ. ಜೊತೆಗೆ ಯಾವುದೋ ಈಗ ನಿಮ್ಮ ಅನಿರೀಕ್ಷಿತ ಧನಾಗಮ ಅಥವಾ ಯಾವುದೇ ಬೋನಸ್ಗಳು ಬರುವಂಥದ್ದು, ಯಾವುದೇ ರೀತಿಯ ಹಣ ಬಾಕಿ ಇದ್ದ ಹಣಗಳಿಗೆ ಬರುವಂಥದ್ದು ಅಥವಾ ನಿಮ್ಮ ಸಾಲಗಳು ತೀರುವಳೆಯಾಗುವಂಥದ್ದು, ಹಣಕಾಸಿನ ಒಂದು ಅವಾಗ ಸ್ಟೆಬಿಲಿಟಿ ಅಂದ ಸಮತೋಲನತೆ ಕಾಪಾಡಿಕೊಳ್ಳುವಂಥದ್ದು ನೆಮ್ಮದಿ ಇರುತ್ತೆ. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಇರುತ್ತೆ. ಮತ್ತು ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಇನ್ನಿತರ ಯಾವುದೇ ಕೆಲಸ ಇರ್ಬೋದು, ಅದನ್ನು ನಿಮಗೆ ಜಯ ಇರುತ್ತೆ. ಇಂಪಾರ್ಟೆಂಟ್ ಟಾಸ್ಕ್ ಇದ್ದರೆ 30ರಿಂದ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆ ಬಳಿಕ 1 ಶನಿವಾರ, ಶನಿವಾರವನ್ನು ನಿಮಗೆ ಶನಿ ಮಹಾತ್ಮರ ಒಂದು ಆಶೀರ್ವಾದ ಇರುತ್ತೆ. ಈಗ ವಕ್ರ ಶನಿ ಆಗಿರೋದ್ರಿಂದ ನಿಮಗೆ ಒಂದು ಸ್ಪೆಷಲ್ ಆಗಿ ಅವರ ಒಂದು ಆಶೀರ್ವಾದ ಆ ದಿನ ಖಂಡಿತ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ, ವಾದ ವಿವಾದಗಳಲ್ಲಿ ಇತ್ಯರ್ಥ ಆಗುವಂಥದ್ದು, ಅದು ಬಹಳ ಕಾಲದ ನೆನೆಗೊದಿಗೆ ಬಿದ್ದ ಕೆಲಸ ಕಾರ್ಯಗಳು ಈಗ ಕೈಗೂಡಿ ನೆಮ್ಮದಿ ಬರುವಂಥದ್ದು. ಗೃಹಿಣಿಯರಿಗಾಗಿ ಮನೆಯಲ್ಲಿ ನೆಮ್ಮದಿ ವಾತಾವರಣ, ನಿಮ್ಮ ಮಕ್ಕಳು ಒಂದು ಸಾಧನೆ ಮಾಡಿದ ಸಾಧನೆ ಪ್ರತಿಫಲ ನೀವೀಗ ನಿಮಗೆ ಸಂತೋಷವನ್ನು ತಂದುಕೊಡುವಂಥದ್ದು. ದೂರ ಪ್ರಯಾಣ ಯೋಗ ಕೆಲವರಿಗೆ, ಯಾತ್ರೆ ಮಾಡುವಂಥ ಯೋಗ ಕೆಲವರಿಗೆ, ಹಾಗಾಗಿ ಎಲ್ಲ ಒಂದು ಸತ್ಫಲಗಳು ನಿಮಗೆ ಆ ಶನಿವಾರ ಸಿದ್ಧಿಯಾಗುತ್ತೆ. ಶುಕ್ರವಾರ ಶನಿವಾರ ಎರಡು ದಿನ ನಿಮಗೆ ಈ ವಾರದ ಅತ್ಯಂತ ಶುಭ ಫಲ ಕೊಡುವಂಥ ದಿನ. ಆ ಶುಕ್ರವಾರ ಶನಿವಾರಗಳನ್ನು ಎರಡು ದಿನಗಳನ್ನು ನೀವು ಬಳಸಿಕೊಳ್ಳಿ. ಯಾರಿಗೆ ಉದ್ಯೋಗ ಅಪೇಕ್ಷೆ ಇದ್ದರೆ ಉದ್ಯೋಗಕ್ಕಾಗಿ, ಉದ್ಯೋಗದ ಪ್ರಯತ್ನಕ್ಕಾಗಿ ಈ ಎರಡು ದಿನಗಳನ್ನು ಬಳಸಿಕೊಳ್ಬೋದು. ಯಾರನ್ನು ಭೇಟಿಯಾಗಬೇಕು, ಇಂಪಾರ್ಟೆಂಟ್ ಟಾಸ್ಕ್ ಇದೆ, ಅಗ್ರಿಮೆಂಟ್ ಮಾಡಬೇಕು, ಅದೆಲ್ಲಕ್ಕೆಲ್ಲ ಶುಕ್ರವಾರ ಮತ್ತು ಶನಿವಾರ ಎರಡು ದಿನ ನಿಮಗೆ ಶುಭ ಫಲವನ್ನು ಕೊಡಲಿವೆ, ಶುಭ ಫಲವನ್ನು ಅನುಭವಿಸಿಕೊಳ್ಳಿ. ಇನ್ನು ನಿಮಗೆ ಶುಭ ದಿನಗಳು ಹೇಳಿದರೆ ನಿಮಗೆ ಶುಭ ಸಂಖ್ಯೆಗಳು 3 5 4 ನಿಮಗೆ ಈ ವಾರದ ಶುಭ ಸಂಖ್ಯೆಗಳು 3 5 4 ನಿಮಗೆ ಶುಭ ಫಲವನ್ನು ಕೊಡುವಂಥ ಸಂಖ್ಯೆಗಳಾಗಿವೆ. ಇನ್ನು ನಿಮಗೆ ಶುಭ ಬಣ್ಣಗಳು ಹೇಳಬೇಕಂದ್ರೆ ಹಳದಿ, ಹಸಿರು ಮತ್ತು ಸ್ಮೋಕ್ ಗ್ರೇ. ಹಳದಿ ಬಣ್ಣ ಅಂದರೆ ಯೆಲ್ಲೋ ಕಲರ್, ಮತ್ತು ಹಸಿರು ಅಂದರೆ ಗ್ರೀನ್ ಕಲರ್, ಮತ್ತು ಸ್ಮೋಕ್ ಗ್ರೇ ಅಂದರೆ ಬೂದು ಕಲರ್. ಇವೆಲ್ಲ ನಿಮಗೆ ಶುಭ ಫಲವನ್ನು ಕೊಡುವಂಥ ಬಣ್ಣಗಳಾಗಿವೆ. ಇನ್ನು ವಿಶೇಷ ಸೂಚನೆ ಅಂದರೆ ಈ ವಾರದ ಆರಂಭ ಮಹಾಲಯ ಅಮಾವಾಸ್ಯೆಯಿಂದಾಗಿದೆ. ವಾರದ ಎರಡನೇ ದಿನ ನವರಾತ್ರಿ ಆರಂಭ ಆಗುತ್ತೆ. ಹಾಗಾಗಿ ನವರಾತ್ರಿ ನಮಗೆ ಭಾರತ ದೇಶದಲ್ಲಿ ಶಕ್ತಿ ಆರಾಧನೆಗೆ, ಅಂದರೆ ತಾಯಿ ದುರ್ಗಾ ಆರಾಧನೆಗೆ ಒಂದು ಶ್ರೇಷ್ಠವಾದ ಒಂದು ಪರ್ವಕಾಲ ಆಗಿದೆ. ಆ 9 ದಿನಗಳು ತಾಯಿಯ ಒಂದು ಭಕ್ತಿಯನ್ನು ಮಾಡಿ, ತಾಯಿಯ ಒಂದು ಸ್ತೋತ್ರಗಳನ್ನು ಅಥವಾ ಅಷ್ಟೋತ್ತರಗಳನ್ನು, ನವದುರ್ಗಾ ಸ್ತೋತ್ರವನ್ನು ಬರುತ್ತೆ, ಲಲಿತಾ ಅಷ್ಟೋತ್ರ ಬರುತ್ತೆ, ಲಲಿತಾ ಶತನಾಮಂದು ಬರುತ್ತೆ, ಅಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿಕೊಳ್ಳಿ. ನಿಮ್ಮ ವಿಶೇಷ ಬೇಡಿಕೆಗಳಿದ್ದರೆ ತಾಯಿಯನ್ನು ಸಲ್ಲಿಸಿ, ತಾಯಿ ಖಂಡಿತ ಅದನ್ನು ಸ್ಪಂದಿಸಿ ನಿಮ್ಮ ಬೇಡಿಕೆಯನ್ನು ಈಡೇರಿಸುವಳು. ಹಾಗೆ ನವಗ್ರಹಗಳ ದೋಷ, ನಿಮಗೆ ಆಗಲೇ 6:30 ಶನಿ ಕುಂಭರಾಶಿಯವರಿಗಿದೆ, ನಿಮಗೆ ಕೇತುವಿನ ಬಾಧೆ ಇದೆ, ನಿಮಗೆ ಮಂಗಳನ್ನು ಪೂರಕವಾಗಿಲ್ಲ, ಮಧ್ಯೆ ಮಧ್ಯೆ ಕೆಲವು ಬೇರೆ ಗ್ರಹಗಳ ಪೀಡೆ ಬರುತ್ತೆ. ಹಾಗಾಗಿ ನವಗ್ರಹಗಳ ಯಾವುದೇ ಪೀಡೆಗಳ ನಿವಾರಣೆಗೆ ನವದುರ್ಗೆಯನ್ನು ಸ್ಮರಣೆ ಮಾಡಿಕೊಳ್ಳಿ. ನವರಾತ್ರಿ ಕಾಲದಲ್ಲಿ ದೇವಿಯ ಸ್ತೋತ್ರಗಳನ್ನು 9 ಹೇಳಿಕೊಳ್ಳಿ, ಅಥವಾ ವ್ರತ ಅನುಷ್ಠಾನ ನಿಮ್ಮ ಪಾಲನೆ ಮಾಡಲಿಕ್ಕೆ ಸಾಧ್ಯತೆ, ಅಂದರೆ ಉತ್ತಮವಾದ ಆರೋಗ್ಯವಂತರು ಮಾತ್ರ ವ್ರತ ಉಪವಾಸಗಳನ್ನು ಮಾಡಿ, ಇನ್ನಿತರರು ಬರೀ ಸಾಯಂಕಾಲ ಅಥವಾ ರಾತ್ರಿ ಕಾಲದಲ್ಲಿ ದೇವಿಯ ಸ್ತೋತ್ರಗಳನ್ನು ಹೇಳಿಕೊಳ್ಳಿ. ದೇವಿಯ ಒಂದು ಅಷ್ಟೋತ್ತರವನ್ನು ಲಲಿತಾ ಸ್ತೋತ್ರವನ್ನು ಸಾಯಂಕಾಲದಲ್ಲಿ ಹೇಳಿಕೊಳ್ಳಿ. ದೇವಿಯ ದೇವಾಲಯಗಳ, ದೇವಿಯ ಕ್ಷೇತ್ರಗಳ ಸಂದರ್ಶನ ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಇವೆಲ್ಲವೂ ನಿಮ್ಮ ಗ್ರಹಜ್ಯೋತಿ ದೋಷ ನಿವಾರಣೆಗೆ ಖಂಡಿತ ಸಹಾಯ ಆಗುತ್ತೆ. ಹಾಗಾಗಿ 6:30 ಭಯಪಡಬೇಕಾಗಿಲ್ಲ, ಅದು ಇನ್ನಿತರ ಗ್ರಹದೋಷಗಳು ಭಯಪಡಬೇಕಿಲ್ಲ. ತಾಯಿಯ ಭಕ್ತಿಯನ್ನು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ. ನಿಮ್ಮ ಉದ್ಯೋಗ, ನೌಕರಿ, ವಿವಾಹ, ಯಾವುದೇ ಬೇಡಿಕೆ ಇದ್ದರೆ ತಾಯಿಯನ್ನು ಬೇಡಿಕೊಳ್ಳಿ. 9 ದಿನಗಳ ಫಲದಲ್ಲಿ ಖಂಡಿತ ಸಕಾರಾತ್ಮಕವಾಗಿ ನಿಮಗೆ ಬೇಡಿಕೆ ಈಡೇರುತ್ತೆ. ಇನ್ನು ನೀವು ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ವಿ, ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿ. ಸರ್ವೇಶಾನಾಂ ಸರ್ ಮಂಗಳಾನಿ ಭವಂತು.